ಪ್ರಸಾರ ಕನ್ನಡ ಚಂದನವನದ ಸೂಪರ್ ಹಿಟ್ ಯೂಟ್ಯೂಬ್ ಚಾನೆಲ್ ಎಫ್ಎಂ ಅಂದ್ರೆ ರೇಡಿಯೋ ಸಿಟಿ. ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾಸರಗೋಡು. ಇವ್ರು ಹೆಂಗೆ ಅಂದರೆ, ಇವರಿಲ್ಲ ಅಂದರೆ ಒಂದು ಪ್ರೆಸ್ ಮೀಟ್ ಮಾಡೋ ಥರನೇ ಅನ್ನಿಸ್ತಾ ಇರಲಿಲ್ಲ ನಮಗೆ. ಆ ಥರ ಇಡೀ ಚಿತ್ರರಂಗಕ್ಕೆ ಹಂಗೆ ಅನಿಸಿರ್ಬೋದು. ಯಾಕೆ ಅಂದರೆ ಆ ಥರ ಒಂದು ಸ್ಪೆಷಲ್ ಒಬ್ಬ ಪತ್ರಕರ್ತ ಇವರು. ಸುಮಾರು ನಮ್ಮ ಇವರ ಸ್ನೇಹ ಒಂದು 30-35 ವರ್ಷ ಆಗಿರ್ಬೋದು. ಮೊದಲನೇ ಚಿತ್ರದಿಂದ ಇವತ್ತಿನವರೆಗೂ ಕೂಡ ಅದೇ ಸ್ನೇಹ, ಅದೇ ಒಂದು ಪ್ರೀತಿ, ಅದೇ ಒಂದು ಸಂಬಂಧ ಇಟ್ಕೊಂಬಂದಿದ್ದೀವಿ. ಇವತ್ತು ಬಹಳ ಒಂದು ವಿಶೇಷ ಏನಂದರೆ, ನೋಡಿ, ಇವರು ಒಟ್ಟಾರೆಯಾಗಿ ಇವರು ಇದುವರೆಗೂ ಜರ್ನಲಿಸಮಲ್ಲಿ ಪತ್ರಕರ್ತರಾಗಿ ಏನೇನು ಅನುಭವ ಆಗಿದೆ, ಇವರು ಅದೊಂಥರ ಸ್ಪೆಷಲ್ಲಾಗಿ ಬರೀತಾರೆ. ಅದನ್ನು ಒಂಥರ ಏನೇಳಿ, ಅದನ್ನು ಓದೋದಕ್ಕೆ ಚೆಂದ. ಅದನ್ನು ಆ ಒಂದು ಸ್ಪೆಷಲ್ಲಾಗಿ ಇಡೀ ಅನುಭವನ ಒಂದು ಪುಸ್ತಕ ಮಾಡಿ, ನೋಡಿ, ಅವ್ರದ್ದೇ ಪ್ರಕಾಶನ, ಅಮ್ಮ ಪ್ರಕಾಶನ ಅಂತ ಭಾಳಷ್ಟು ಬುಕ್ಗಳು ಬರೆದಿದ್ದರು. ಇದು ತಮ್ಮ ವೃತ್ತಿ ಜೀವನದಲ್ಲಿ ಅಂದರೆ ಬರೆಯೋದು ನಿಲ್ಲಿಸ್ತಾ ಇಲ್ಲ ಅವರು. ಇದು ಕೊನೆಯದಾಗಿ ಶುಭಂ ಅನ್ನೋ ಒಂದು ಒಳ್ಳೆಯ ಹೆಸರಿಟ್ಬಿಟ್ಟು ಈ ಒಂದು ಸಿನಿಮಾ ಅಂದರೆ ಈ ಒಂದು ಜರ್ನಿಗೆ ಶುಭಂ ಮಾಡ್ತಾ ಇದ್ದಾರೆ. ಶುಭಂ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇದು ಚದುರಿದ ಚಿತ್ರಗಳು ಅಂತ ಭಾಳ ಎಲ್ಲ ಆರ್ಟಿಸ್ಟ್ಗಳದ ಯಾರಿಗೆ ಗೊತ್ತಿಲ್ಲದಿರೋಂಥ ವಿಷಯಗಳಿಟ್ಕೊಂಡು ಅದ್ಭುತವಾಗಿ ಬರೆದಿದ್ದಾರೆ. ಅದೇ ಥರ ಇದರಲ್ಲಿ ಏನಿರುತ್ತೆ, ನಾನೇ ಉತ್ಸುಕನಾಗಿದ್ದೀನಿ ಶುಭಂ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಖಂಡಿತ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಬರೆಯೋದು ಇದಕ್ಕಿಂತ ಈ ಶುಭಂ ಅಂದರೆ ಪ್ರಾರಂಭನೂ ಕೂಡ. ನಾನು ಹೇಳ್ತಾ ಇದ್ದೆ ಇನ್ನೊಂದು ಮಾತು, ಇದು ಏನು ಹಳೆಯ ಸಿನಿಮಾದ ಕೊನೆಯ ಫ್ರೇಮ್ ಅಂತ ಇದೆಯಲ್ಲ, ಕೊನೆಯ ಫ್ರೇಮ್ ಅಲ್ಲ ಸರ್, ಉಪೇಂದ್ರ ಅವರು ಶುಭಂ ಫಸ್ಟ್ ತೋರಿಸಿದ್ದಾರೆ ಅಂತ. ಯಾವ ಫಿಲ್ಮ್ ಅಲ್ಲಿ ಅದು? ಅದೇ ಎಂಡಿಂಗ್ ಬಿಗಿನಿಂಗ್ ಬಿಗಿನಿಂಗ್ ಎಂಡಿಂಗ್ ಅಂತ ತೋರಿಸಿದ್ದಾರೆ. ಆದ್ರೆ ಇದು ಎಂಡ್ ಅಲ್ಲ, ಇದು ಆರಂಭ ಆಗಿರಲಿ. ಪ್ರತಿ ಎಂಡು ಬಿಗಿನಿಂಗ್, ಪ್ರತಿ ಬಿಗಿನಿಂಗ್ ಎಂಡ್, ಎಲ್ಲ ಒಂದು ಎಂಡ್ ಆದಾಗ ಒಂದು ಬಿಗಿನಿಂಗ್ ಆಗಿರುತ್ತೆ. ಬಿಗಿನಿಂಗ್ ಆದಾಗ ಅದಕ್ಕೆ ಬ್ಯೂಟಿಫುಲ್ ಆಗಿ ಹೆಸರಿಟ್ಟಿದ್ದೀರ ಶುಭಂ ಅಂತ. ಒಳ್ಳೇದಾಗ್ಲಿ ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್. ಇದೇ ತರ ನಿರಂತರವಾಗಿ ನಿಮ್ಮ ಬರವಣಿಗೆ ಸಾಗ್ತಾ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭಂ, ಇದು ನನ್ನ 25ನೇ ಪುಸ್ತಕದ ಟೈಟಲ್. ನನ್ನ ವೃತ್ತಿ ಬದುಕಿನ ಸ್ವಾರಸ್ಯಕರ, ವಿಷಾದಕರ, ಸಂತೋಷಕರ ಘಟನೆಗಳನ್ನು ಪ್ರಾಮಾಣಿಕವಾಗಿ ದಾಖಲಿಸುವ ವಿನಮ್ರ ಪ್ರಯತ್ನವಿದು. ಆಫ್ಟರ್ ಆಲ್, ಒಬ್ಬ ಸಿನಿಮಾ ಪತ್ರಕರ್ತನ ಬಯೋಗ್ರಫಿಯನ್ನು ಯಾರೊತ್ತಾರೆ ಎನ್ನುವ ಉಡಾಫೆಯ ಭಾವನೆ ಕೆಲವರಲ್ಲಿರಬಹುದು. ಇದು ಸಹಜ ಕೂಡ. ಆದರೆ ಗೆಳೆಯರೇ, ಖಂಡಿತ ಇದು ಬಯೋಗ್ರಫಿ ಅಲ್ಲ, ಭಯ ಹುಟ್ಟಿಸುವ ಬದುಕಿನ ಏರಿಳಿತಗಳ ಆನ್ಲೈನ್ ಮ್ಯಾಪ್. ಬಣ್ಣದ ಮಂದಿಯ ಜೊತೆಗಿನ 40 ವರ್ಷಗಳ ಒಡನಾಟದ ಹೃದಯ ಇನ್ಸಿಡೆಂಟ್ಗಳ ಅನಾವರಣ. ನನ್ನ ಬರಹದ ಓದಿನ ಸ್ಪೀಡ್ ಜೊತೆ ನಿಮ್ಮನ್ನು ಕರೆದೊಯ್ಯುವ ಪ್ರಾಮಿಸ್ ಮಾಡ್ತಿದ್ದೇನೆ. ಪ್ರಾಮಿಸ್. ಗುಡಿಸಲಿನಿಂದ ಟೆರೆಸ್ ಮನೆಯ ತನಕ ನೀವು ನಂಬೋದಿಲ್ಲ, ನನ್ನಾಣೆಗೂ ಇದು ನಿಜ. 1986 ಗಾಯತ್ರಿ ಜೊತೆ ಮದುವೆಯಾಗಿ ಬೆಂಗಳೂರಿಗೆ ಬಂದಾಗ ನನಗೆ ಮನೆ ಇರಲಿಲ್ಲ. ನೂತನ ದಂಪತಿಗಳಿಗೆ ಮಲಗಲು ಜಾಗ ಮಾಡಿಕೊಟ್ಟಿದ್ದು ದೊಡ್ಡಕ್ಕ ರಮಾ ಮತ್ತು ದೊಡ್ಡ ಭಾವ ಭವಾನಿ ಶಂಕರ್. ನಮ್ಮ ಜೊತೆ ಬಾಡೂರು ಸುಬ್ರಹ್ಮಣ್ಯನೂ ಇದ್ದ. ಕಾಸರಗೋಡಿನ ನೆಲ್ಲಿಕುಂಜೆಯ ಶ್ರೀ ನಾರಾಯಣಗುರು ಕಲ್ಯಾಣ ಮಂಟಪದಲ್ಲಿ ಮದುವೆಯಾದಾಗ ಕಾಸರಗೋಡಿನ ಗೆಳೆಯರೆಲ್ಲ ಸೇರಿ ದೊಡ್ಡದೊಂದು ಗಿಫ್ಟ್ ಕೊಟ್ಟಿದ್ದರು. ಅದರಲ್ಲಿ ಸ್ಟೌ, ಟಾರ್ಚ್, ಅಲ್ಯೂಮಿನಿಯಂ ಬಟ್ಟಲು, ಸ್ಪೂನು, ಸೌಟು ಇತ್ಯಾದಿಗಳೆಲ್ಲ ಇದ್ದವು. ಆದ್ದರಿಂದ ಪುಟ್ಟದೊಂದು ಮನೆ ಮಾತ್ರ ಬಾಡಿಗೆಗೆ ಹಿಡಿಯಬೇಕಾಗಿತ್ತು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ನಮ್ಮ ದಾಂಪತ್ಯದ ಪ್ರಥಮ ರಾತ್ರಿಗಳನ್ನು ನಾವು ಕಳೆದದ್ದು ಬೆಂಗಳೂರಿನ ಮಲ್ಲೇಶ್ವರಂನ ಸಂಪಿಗೆ ಟಾಕೀಸ್ ಎದುರಿನ ಶ್ರೀಕೃಷ್ಣ ಭವನ ಲಾಡ್ಜ್ನ 113ನೇ ರೂಮಿನಲ್ಲಿ. ಇದನ್ನೇ ನಮ್ಮ ಹನಿಮೂನ್ ಎಂದು ಕರೆಯಲಾಯಿತು. ಒಂದು ವಾರದ ವಾಸ, ಹಗಲೆಲ್ಲ ಪಕ್ಕದ ಬಾಶ್ಯಂ ಪಾರ್ಕ್, ರಾತ್ರಿ ರೂಮು, ಆಮೇಲೆ ಹೇಗೋ ಸಾಲ ಹೊಂಚು ಹಾಕಿ ರಮಕ್ಕನ ಮನೆಯ ಪಕ್ಕದಲ್ಲಿ ಪುಟ್ಟದೊಂದು ಗುಡಿಸಲಿನಂಥ ಮನೆಯನ್ನು ಬಾಡಿಗೆಗೆ ಹಿಡಿದುವು. 400 ರೂಪಾಯಿ ಬಾಡಿಗೆ. ಮೊದಲ ತಿಂಗಳ ಬಾಡಿಗೆ ಕಟ್ಟಲು ಹಣ ಇರಲಿಲ್ಲ. ಹೀಗಾಗಿ ನಮ್ಮ ಪರದಾಟವನ್ನು ಕಂಡು 400 ರು ಸಾಲ ಕೊಟ್ಟು ಉಪಕರಿಸಿದವರು ಚಿತ್ರನಟ, ರಂಗಭೂಮಿ ಕಲಾವಿದ ನಾಗೇಶ್ ಕಶ್ಯಪ್. ಇವರು ಈಗಿಲ್ಲ. ಇವರ ಸಾಲದ ಋಣವನ್ನು ನಾನಿನ್ನೂ ತೀರಿಸಿಲ್ಲ. ಓಂ ಶಾಂತಿ. ಓನರ್ ಹೆಸರು ಗಂಗಾಧರ್. ಕೆಳಗಡೆ ಹಸು ಸಾಕಾಣಿಕೆ, ಮೇಲೆ ನಮ್ಮ ಗುಡಿಸಲು. ದಿನ ರಾತ್ರಿ ಸಗಣಿ ವಾಸನೆ. ಆಗ ನಾನು ಅರಗಿಣಿ ಪತ್ರಿಕೆಯಲ್ಲಿ ಉದ್ಯೋಗದಲ್ಲಿದ್ದ ನೆನಪು. 1500 ರೂಪಾಯಿ ಸಂಬಳ. ಇಷ್ಟರಲ್ಲೇ ನಮ್ಮ ಬದುಕು ಸಾಗಬೇಕಾಗಿತ್ತು. ಸಂಪಾದನೆ ಸಾಕಾಗದಾದಾಗ ಸ್ಕ್ರೀನ್ ಪ್ರಿಂಟಿಂಗ್ ಶುರು ಮಾಡಿಕೊಂಡ್ವಿ. ಗಾಂಧಿನಗರದ ಶಿಲ್ಟನ್ ಬ್ಲಾಕ್ಸ್ನಲ್ಲಿ ಪಾಸಿಟಿವ್ ಮಾಡಿಸಿ ತಂದು ಸೂರ್ಯಕಿರಣದಲ್ಲಿ ಎಕ್ಸ್ಪೋಸ್ ಮಾಡಿ ರಾತ್ರಿ ಪೂರ್ತಿ ಪ್ರಿಂಟಿಂಗ್ ಕೆಲಸ. ಆರ್ಡರ್ಗೆ ಮೋಸ ಇಲ್ಲ. ಅದರ ವಿಪರೀತ ಖರ್ಚು. ಶಿಲ್ಟನ್ ಬ್ಲಾಕ್ಸ್ನ ಶ್ರೀಧರ್ ಭಯಂಕರ ಉದಾರಿ. ಒಂದು ಡಿಸೈನ್ಗೆ 5 ರೂಪಾಯಿ. ಮೊನೋಗ್ರಾಮ್, ಲೋಗೋ, ಕಂಪನಿಗಳ ಲೆಟ್ರೇಟ್ ಡಿಸೈನ್ ಎಲ್ಲವನ್ನು ಮಾಡ್ತಿದ್ದೆ. ಸೈಕಲ್ನಲ್ಲೇ ಓಡಾಟ. ಜೊತೆಗೆ ಸುಬ್ಬು. ರೆಡ್ಯೂಸರ್ ವಾಸನೆ. ನಿದ್ದೆ ಇಲ್ಲದ ರಾತ್ರಿ. ಓಹ್, ಬದುಕು ದುರ್ಭರ. ಅದೊಂದು ಶಾಪ. ದುಡ್ಡು ಚಲಾವಣೆಯಲ್ಲಿರ್ತಿತ್ತು, ಆದರೆ ಸಂಗ್ರಹ ಶೂನ್ಯ. ಇದು ಸ್ಕ್ರೀನ್ ಪ್ರಿಂಟರ್ಗಳ ಶಾಪ. ಅಕ್ಕ, ಭಾವ, ಮಕ್ಕಳೆಲ್ಲ ಸೇರಿ ಮಾಡ್ತಿದ್ದ ಕೆಲಸ ಕೊನೆಗೆ ಬಿಟ್ಬಿಟ್ವಿ. ಆಗ ನಮ್ಮ ಸಂಸ್ಥೆಯ ಹೆಸರು ಸಹನಾ ಗ್ರಾಫಿಕ್ಸ್. ಎಸ್ ಅಂದರೆ ಸುಬ್ರಹ್ಮಣ್ಯ, ಜಿ ಅಂದರೆ ಗಣೇಶ. ಸ್ಕ್ರೀನ್ ಪ್ರಿಂಟಿಂಗ್ ಕೆಲಸವನ್ನು ಬಿಟ್ಟಾಗ ಉಳಿದ ಟೇಬಲ್, ಇಂಕ್ ಡಬ್ಬ, ಬ್ರಷ್ ಮೊದಲಾದ ಸಾಮಾನು ಸರಂಜಾಮುಗಳನ್ನು
ಮಂಗಳೂರಿನ ಬಂಧುಗಳಾದ ಬಾಲಕೃಷ್ಣ ಮತ್ತು ನಾರಾಯಣ ಸೋದರರ ಕೈಗೆ ಒಪ್ಪಿಸಿದ್ವಿ. ಅದನ್ನು ಅವರು ಮುಂದುವರಿಸ್ಕೊಂಡು ಹೋದರು. ಈಗಲೂ ಇವರಿಬ್ಬರ ಬದುಕು ಈ ಸ್ಕ್ರೀನ್ ಪ್ರಿಂಟಿಂಗ್ ಮೇಲೇ ನಿಂತಿದೆ. ಈ ಸೋದರರಲ್ಲಿ ಒಬ್ಬರಾದ ಕಾರ್ ಸ್ಟ್ರೀಟ್ ಬಾಲಕೃಷ್ಣ ಅನ್ನೋರು ತಮ್ಮ ಸ್ಕ್ರೀನ್ ಪ್ರಿಂಟಿಂಗ್ ಯೂನಿಟ್ಗೆ ಸಹನ ಗ್ರಾಫಿಕ್ಸ್ ಎಂದೇ ಹೆಸರಿಟ್ಟರು. ವಿಶೇಷ ಅಂದರೆ ಇವರು ಮದುವೆಯಾದದ್ದು ನನ್ನ ಸೋದರತ್ತೆ ಕೋಟಾ ಬೇಬಿಯತ್ತೆ ಮಗಳು ರಮಾಳನ್ನು. ಈ ದಂಪತಿಯ ಮಗಳಿಗೆ ಸಹನ ಎಂದು ಹೆಸರಿಟ್ಟಿದ್ದು ಯಾವ ಜನ್ಮದ ಋಣಾನುಬಂಧವೋ ಕಾಣೆ. ಈಗ ಈಕೆ ಕಲಾವಿದ ಜಯಪ್ರಕಾಶ್ನನ್ನು ಮದುವೆಯಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ. ಈ ದಂಪತಿಯ ಪುಟ್ಟ ಮಗ ಅದ್ಭುತ ಕಲಾವಿದ ಜ್ಯೇಷ್ಠ. ಆ ಹೊತ್ತಿಗೆ ಸರಿಯಾಗಿ ಹೊಸಕೆರೆಹಳ್ಳಿಯಲ್ಲಿ ಮನೆ ಮಾಡಿಕೊಂಡಿದ್ದ ವಸಂತ್ ಕುಮಾರ್ ಪೆರ್ಲಾ ಮಂಗಳೂರಿನ ಆಕಾಶವಾಣಿಯಲ್ಲಿ ಅಪಾಯಿಂಟ್ ಆಗಿ ಹೊರಟೋದ್ರು. ಹೋಗುವಾಗ ಆ ಬಾಡಿಗೆ ಮನೆಯನ್ನು ನಮಗೆ ಬಿಟ್ಕೊಟ್ರು. ನಾನು, ಗಾಯತ್ರಿ, ಸುಬ್ಬು, ಅಭಿಷೇಕ್ ಸಂಸಾರ ಸಾಗಿತ್ತು. ಒಂದು ದಿನ ಸುಬ್ಬು ಬಾಗಿಲು ತಡೆದ. ನಾನು ತೆರೆದೆ, ನೋಡಿದ್ರೆ ಸುಬ್ಬು ನಿಂತಿದ್ದ. ಹಿಂದಗಡೆ ಪೂರ್ಣಿಮಾ, ರಮಕನ ಹಿರಿಮಗಳು. ಸುಬ್ಬು ಹುಡುಗಿಯನ್ನು ಪಟಾಯಿಸಿ ರಿಜಿಸ್ಟರ್ಡ್ ಮದುವೆ ಮಾಡ್ಕೊಂಡು ಬಂದಿದ್ದ. ಸೇರಿಸ್ಕೊಂಡೆ. 5 ಮಂದಿಯ ಸಂಸಾರ ಸಾಕ್ತು. ಆಗ ನಾನು ಸಂಯುಕ್ತ ಕರ್ನಾಟಕದಲ್ಲಿದ್ದ ನೆನಪು. 2 ಜಡೆ ಸೇರ್ತಲ್ಲ, ಜಗಳ ಶುರುವಾಗಲಿಲ್ಲ ನಿಜ, ಆದರೆ ಅನಿವಾರ್ಯವಾಗಿ ಬೇರೆ ಮನೆ ಮಾಡಬೇಕಾಯಿತು. ಹತ್ತಿರದಲ್ಲೇ ಪುಟ್ಟದೊಂದು ಶೀಟ್ ಮನೆ ಮಾಡಿಕೊಂಡೆ. ಅಭಿಷೇಕ್, ಗಾಯತ್ರಿ ಮತ್ತು ನಾನು. ಆಗ ಹುಟ್ಟಿದ್ದೆ ಅಲೋಕ್. ಆ ಹೊತ್ತಿನಲ್ಲಿ ಹುಬ್ಬಳ್ಳಿಗೆ ವರ್ಗ ಮಾಡಿದ್ರು ಶ್ಯಾಮರಾಯರು. ಕರ್ಮವೀರದ ಕೆಲಸ ರವಿ ಬೆಳಗೆರೆ ಜೊತೆ. ಆಗ ಸಂಸಾರ ಸರಿದೂಗಿಸಿದ್ದು ಗಾಯತ್ರಿ. ಮಕ್ಕಳನ್ನು ಆಡೆನ್ ಶಾಲೆಗೆ ಸೇರಿಸಿದ್ದು ಅಲ್ಲೇ. ಕೆಲವು ವರ್ಷ ಹೀಗೆ ಕಳೀತು. ಮತ್ತೆ ಬೆಂಗಳೂರಿಗೆ ವರ್ಗಾವಣೆ. ಒಂದು ದಿನ ಏನಾಯಿತು ಅಂದರೆ, ನಮ್ಮ ವಿಜಯಮ್ಮ ಮತ್ತು ಅವರ ತಂಗಿ ಪುಷ್ಪಿ ನನ್ನನ್ನು ಕರೆದುಕೊಂಡು ಮನೆ ನೋಡಲಿಕ್ಕೆ ಅಂತ ಹೊರಟರು. ವಿಜಯಮ್ಮನ ಮಗ ಬಿ ಸುರೇಶ್ ಮನೆ ಹುಡುಕ್ತಿದ್ದ. ಅವನಿಗಿರಬಹುದು ಅಂತ ನಾನು ಅವ್ರ ಜೊತೆ ಗಣಪತಿಪುರ, ಶ್ರೀನಿಧಿ ಲೇಔಟ್, ಕೋಣನಕುಂಟೆ ಎಲ್ಲೆಲ್ಲೋ ಸುತ್ತಾಡಿದೆ. ಯಾವ ಮನೆಯೂ ಅವ್ರಿಗೆ ಇಷ್ಟವಾಗಲಿಲ್ಲ. ಕೊನೆಗೆ ಜರಗನಹಳ್ಳಿಗೆ ಬಂದು ಆಗ ತಾನೇ ಕಟ್ಟಿದ ಟೆರೆಸ್ ಮನೆ ನೋಡಿದಾಗ ಅವರಿಗೂ ನನಗೂ ಇಷ್ಟವಾಯಿತು. ರೇಟ್ ಕೂಡ ಕಡಿಮೆ ಇತ್ತು. ನಾನಂದೆ, ನಿಮ್ಮ ಮಗ ಸುರೇಶ್ಗೆ ಹೇಳಿ ಮಾಡಿಸಿದ ಮನೆ. ವಿಜಯಮ್ಮ ಮತ್ತು ಪುಷ್ಪಿ ಜೋರಾಗಿ ನಕ್ಕಿಬಿಟ್ರು. ನಾನು ಪೆಚ್ಚುಮೊರೆ ಹಾಕಿ ನೋಡ್ತಾ ಇರೋಂತೆ ವಿಜಯಮ್ಮ ಹೇಳಿದ್ರು, ಇದು ನಿಮ್ಮನೆ. ಜಂಘಾಬಲವೇ ಉಡುಗಿ ಹೋದಂತಾಯಿತು. ಆಗ ಸಂಯುಕ್ತ ಕರ್ನಾಟಕದಲ್ಲಿ ಬರ್ತಾ ಇದ್ದದ್ದು 4,500 ರೂಪಾಯಿ ಸಂಬಳ. 4,500,000 ಮನೆ ತಗೋಬೇಕಿತ್ತು. ಶ್ರೀನಿವಾಸಯ್ಯ ಸಿಕ್ಕರು. ಎಲ್ಲರೂ ಸೇರಿ ಬ್ಯಾಂಕ್ ಆಫ್ ಇಂಡಿಯಾದ ಸಾಲ ಕೊಡಿಸಿ ಮನೆ ಸ್ವಂತದ್ದು ಮಾಡಿಸ್ಕೊಂಡ್ರು. ಸ್ವಂತ ಟೆರೆಸ್ ಮನೆ, ಯೋಗ ಒಂದಿದ್ದರೆ ಇದೆಲ್ಲ ಸಾಧ್ಯ ಅಂತ ಗೊತ್ತಾದದ್ದು ಆಗಲೇ. ಅಮ್ಮನ ನೆನಪಿಗಾಗಿ ಮನೆಗೆ ಅಮ್ಮನ ಮನೆ ಅಂತ ಹೆಸರಿಟ್ಟೆ. ಅನಂತರ ಮೇಲಿನ ಮನೆ ಕಟ್ಟಿಸ್ಕೊಂಡೆ. ಬೆಂಗಳೂರಿನಲ್ಲಿ ಸ್ವಂತ ಮನೆ ಅಂದರೆ ಸಾಮಾನ್ಯದ ಮಾತಾ? ಊರಲ್ಲಿ ಆವರೆಗೆ ನನ್ನ ಬಗ್ಗೆ ಇದ್ದಂಥ ಅಭಿಪ್ರಾಯ ಬದಲಾಯಿತು. ಸಂಯುಕ್ತ ಕರ್ನಾಟಕದಿಂದ ವಿಜಯ ಕರ್ನಾಟಕಕ್ಕೆ ಸಂಪಾದಕ ಮಹದೇವಪ್ಪ ಕರೆಸ್ಕೊಂಡ್ರು. ಸಂಬಳ 15,000 ಕೇರಿತು. ಚದುರಿದ ಚಿತ್ರಗಳು ಅಂಕಣ ದೊಡ್ಡ ಹೆಸರು ತಂದುಕೊಡ್ತು. ಅದೇ ಹೊತ್ತಿನಲ್ಲಿ ಸಂತೋಷ್ ಪೈಗಳ ಮೂಲಕ ಪೊರ್ಕಿ ಚಿತ್ರದ ಜವಾಬ್ದಾರಿ ಹೊತ್ತುಕೊಂಡೆ. 1,00,000 ಹಣ ಸಿಕ್ತು. ಈ ನಡುವೆ ಊರಿನ ಅಡ್ಕಾದ ಅತ್ತೆ ಮನೆಯ ಜಮೀನು ಪಾಲು ಮಾಡಿದ್ರು. ಗಾಯತ್ರಿಗೆ 5 ಸೆಂಟ್ಸ್ ಜಾಗ ಸಿಕ್ತು. ಪೊರ್ಕಿ ಚಿತ್ರದಿಂದ ಬಂದ ಹಣವನ್ನು ಹಾಗೆಯೇ ಅದಕ್ಕೆ ಹಾಕಿ ಮಹಡಿ ಮನೆ ಕಟ್ಟಿಸ್ಕೊಂಡೆ. ಅತ್ತೆ ಕೊಟ್ಟು ಸೈಟು, ಮನೆಗೆ ಅತ್ತೆ ಮನೆ ಎಂದೇ ಹೆಸರಿಟ್ಟೆ. ಈಗ ಅದನ್ನು ಬಾಡಿಗೆಗೆ ಬಿಟ್ಟಿದ್ದೇನೆ. ಬೆಂಗಳೂರಿಗೆ ಕಾಲಿಟ್ಟು ಆಗಲೇ ಭರ್ತಿ 40 ವರ್ಷ. 2 ಮನೆ, 2 ಮಕ್ಕಳು, 1 ಸೊಸೆ, 1 ಕಾರು, 3 ಬೈಕು, 1 ಸೈಕಲ್ಲು ಮತ್ತು ಪತಿಯನರೆತು ನಡೆವ 1 ಹೆಂಡತಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನೆಮ್ಮದಿ, ಸಂತೃಪ್ತಿ ಸಾಕು. ಇಷ್ಟನ್ನು ಕೊಟ್ಟ ಮಧುರ್ ಗಣೇಶನಿಗೆ ನಮೋ ನಮಃ. ಸ್ಯಾಂಡಲ್ವುಡ್ನ ತಾರೆಯರು, ಗಾಯಕರು, ಕಿರುತೆರೆ ನಟರು ತಮ್ಮ ಪ್ರತಿಭೆಯ ಮೂಲಕ ಛಾಪನ್ನ ಮೂಡಿಸಿದವರ ಸ್ವಾರಸ್ಯಕರ ಮಾಹಿತಿಗಾಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.